ಶೆಟ್ಟಿಹಳ್ಳಿ ಸೇತುವೆ ತಡೆಗೋಡೆ ಶಿಥಿಲ, ಕಿತ್ತು ಬಂದ ಡಾಂಬಾರು, ಗುಂಡಿ ಮಯವಾದ ರಸ್ತೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಶೆಟ್ಟಿಹಳ್ಳಿ ಚರ್ಚ್ ಹೇಮಾವತಿ ಹಿನ್ನೀರಿನಲ್ಲಿ ಮುಳುಗಡೆಯಾದರೂ ಇನ್ನೂ ತನ್ನ ಅಸ್ತಿತ್ವ ಉಳಿಸಿಕೊಂಡು ನೆಲೆ ನಿಂತಿದೆ. ಆದರೆ ದಶಕಗಳಿಂದೀಚೆಗೆ ಚರ್ಚ್ ಸಮೀಪ ನಿರ್ಮಾಣಗೊಂಡಿರುವ ಸೇತುವೆಯ ತಡೆಗೋಡೆ ಶಿಥಿಲಗೊಂಡು ಮುರಿದು ಬೀಳುತ್ತಿವೆ. ಹೇಮಾವತಿ ಹಿನ್ನೀರಿನಲ್ಲಿ ಶೆಟ್ಟಿಹಳ್ಳಿಯಿಂದ ಆಲೂರು ತಾಲೂಕಿನ ಕುಂದೂರು, ಚನ್ನಾಪುರ, ಮಗ್ಗೆ ಗ್ರಾಮಗಳಿಗೆ ನೇರ ಸಂಪರ್ಕ ಕಲ್ಪಿಸಲು ನಿರ್ಮಿಸಿರುವ ಸೇತುವೆಯ ತಡೆಗೋಡೆ ಶಿಥಿಲಗೊಂಡು ಕೆಲ ಭಾಗದಲ್ಲಿ ಮುರಿದು ಬಿದ್ದಿದ್ದರೆ ಇನ್ನು ಹಲವು ಕಡೆಗಳಲ್ಲಿ ಮುರಿದು ಬೀಳುವ ಸ್ಥಿತಿಯಲ್ಲಿ ಬಿರುಕು ಬಿಟ್ಟಿವೆ. ಸೇತುವೆ ಮೇಲ್ಭಾಗದ ರಸ್ತೆ ಡಾಂಬರ್ ಕಿತ್ತು ಹೋಗಿದ್ದು ಸೇತುವೆ ಮೇಲೆ ಗುಂಡಿಗಳು ಬಿದ್ದಿವೆ. ಪ್ರವಾಸಿ ತಾಣವಾಗಿ ನಿರ್ಮಾಣಗೊಂಡಿರುವ ಶೆಟ್ಟಿಹಳ್ಳಿ ಚರ್ಚ್ ವೀಕ್ಷಣೆಗೆ ನಾನಾ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಅಲ್ಲದೆ ಇದೇ ಮಾರ್ಗದಲ್ಲಿ ಸಾಗುವವರು ಸೇತುವೆ ಮೇಲೆ ನಿಂತು ಹಿನ್ನೀರಿನಲ್ಲಿ ಮುಳುಗುವ ಹಡಗಿನಂತೆ ಕಂಗೊಳಿಸುವ ಚರ್ಚ್ ಕಣ್ತುಂಬಿಕೊಳ್ಳುತ್ತಾರೆ. ಆದರೆ ಸೇತುವೆ ತಡೆಗೋಡೆ ಶಿಥಿಲಗೊಂಡು ಅಲ್ಲಲ್ಲಿ ಮುರಿದು ಬಿದ್ದಿರುವುದರಿಂದ ಸೇತುವೆ ಮೇಲೆ ನಿಲ್ಲಲು ಭಯಪಡುವಂತಾಗಿದೆ. ಸೇತುವೆ ಬಳಿ ರೇಡಿಯಂ ಪ್ರತಿಫಲಕ, ಸೂಚನಾ ಫಲಕ ಇಲ್ಲದಿರುವುದರಿಂದ ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ. ಆಕಸ್ಮಿಕವಾಗಿ ಯಾವುದಾದರೂ ವಾಹನ ಡಿಕ್ಕಿ ಹೊಡೆದರೆ ತಡೆಗೋಡೆ ಮುರಿದುಕೊಂಡು ವಾಹನ ಹಿನ್ನೀರಿನ ಪಾಲಾಗಬೇಕಾಗಿದೆ. ಹೀಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ತಾಳಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಹಾಸನದಿಂದ ಕೊಡ್ಲಿಪೇಟೆ, ಕೆ ಹೊಸಕೋಟೆ, ಮಗ್ಗೆಗೆ ಇದೇ ಮಾರ್ಗವಾಗಿ ಹೆಚ್ಚಿನ ವಾಹನಗಳು ಸಂಚರಿಸುವುದರಿಂದ ಸೇತುವೆ ಮೇಲಿನ ರಸ್ತೆ ಸರಿಪಡಿಸಿ ಮುರಿದು ಬಿದ್ದಿರುವ ತಡೆಗೋಡೆಗಳನ್ನು ದುರಸ್ತಿಗೊಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸೇತುವೆ ಪ್ರವೇಶಕ್ಕೂ ಮುನ್ನ ರಸ್ತೆಯ ಎರಡು ಬದಿಗಳಲ್ಲಿ ಮುಳ್ಳಿನ ಗಿಡಗಂಟಿಗಳಿಂದ ಪೊದೆ ಬೆಳೆದು ವಾಹನ ಸವಾರರು ಕಿರಿಕಿರಿ ಅನುಭವಿಸುವಂತಾಗಿ, ಎರಡು ವಾಹನಗಳು ಮುಖಾಮುಖಿಯಾದರೆ ರಸ್ತೆಯಲ್ಲಿರುವ ಗಿಡಗಳು ಮೈಪರಚುತ್ತವೆ. ಬೃಹದಾಕಾರವಾಗಿ ಬೆಳೆದಿರುವ ಈ ಗಿಡ ಮುಳ್ಳಿನ ಬಳ್ಳಿಯಿಂದ ಬಸ್ ಅಥವಾ ಇತರ ವಾಹನಗಳಲ್ಲಿ ಕಿಟಕಿ ಪಕ್ಕ ಕುಳಿತವರಿಗೆ ಕಣ್ಣು ಮೈಗೆ ತಾಕಿ ಗಾಯಗೊಳ್ಳುವ ಆತಂಕವೂ ಇದೆ. ಹೀಗಾಗಿ ಸೇತುವೆಯ ಎರಡು ಬದಿಗಳಲ್ಲಿ ಬೆಳೆದು ನಿಂತಿರುವ ಮುಳ್ಳಿನ ಗಿಡ ಬಳ್ಳಿಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅಳವಡಿಸಬೇಕಿದೆ. ಅಲ್ಲದೆ ಸೇತುವೆ ಬಳಿ ಸೂಚನಾ ಫಲಕ, ರಾತ್ರಿ ವೇಳೆ ವಾಹನ ಸವಾರರಿಗೆ ಗೋಚರಿಸಲು ರೇಡಿಯಂಗಳನ್ನು ಅಳವಡಿಸಬೇಕಿದೆ.